ಚಾಟಿಕೆಯ ಮಾತನಾಡಲದೇಕು, ಮುಟ್ಟಿ ಬಂದುದ ಕಂಜದೇಕು, ಕಾದಿದಲ್ಲಯದ ಮಾಣೆನು ಓಡಿದರೆ ಭಂಗ, ಹಿಂಗದಾಗಿ ಕೂಡಲ ಸಂಗಮ ದೇವ, ಎನ್ನ ಭಂಗ ನಿಮ್ಮದಾಗಿ. ಬದುಕು ನಾವೆಣಿಸಿದಂತೆ ಅತಿ ಸುಲಭವೂ ಅಲ್ಲ, ಕಷ್ಟವೂ ಅಲ್ಲ. ಬಂದಂತೆ ಸ್ವೀಕರಿಸಿದರೆ ಎದುರಿಸುವ ಶಕ್ತಿ ಅವನೇ ನೀಡುತ್ತಾನೆ. ಹೀಗಿರುವಾಗ ನಾನು ನನ್ನಿಂದಲೇ ಎಂದು ಅಹಂಕಾರ ಪಟ್ಟರೆ ಕಾಣದ ಆ ಕಣ್ಗಳು ಬೆಂಕಿಯ ಉಂಡೆಯಾಗುತ್ತವೆ, ಕಾಣದ ಆ ಕೈಗಳು ನಿನ್ನನ್ನು ಹಿಡಿಯುವುದಿಲ್ಲ, ಕಾಣದ ಆ ಬಾಯಿ ನಿನ್ನನ್ನು ಹರಸಿ ಮಾತನಾಡುವುದಿಲ್ಲ, ಕಾಣದ ಆ ಕಿವಿ ನಿನ್ನ ಮೊರೆ ಕೇಳಿಸಿಕೊಳ್ಳುವುದಿಲ್ಲ, ಕಾಣದ ಆ ಹೃದಯ ನಿನಗಾಗಿ ಮಿಡಿಯುವುದಿಲ್ಲ. ಎಲ್ಲ ನಿನ್ನಿಂದಲೇ ಎಂದು ಬಂದುದನ್ನು ಬಂದ ಹಾಗೆ ಸ್ವೀಕರಿಸು. ಆಗ ಅವನು ಮೆಚ್ಚುತ್ತಾನೆ, ಅಪ್ಪುತ್ತಾನೆ. ಜೀವನದ ಅಂತ್ಯದವರೆಗೂ ಕಲಿಯುವುದು ಬೆಟ್ಟದಷ್ಟಿದೆ ಎನ್ನುವುದೇ ಬದುಕು ಕಲಿಸುವ ಪಾಠ. ಆ ಪಾಠದ ರಚನೆಯೂ ಅವನದೇ, ಪ್ರಸ್ತುತಿಯೂ ಅವನದೇ, ವಿಮರ್ಶೆಯೂ ಅವನದೇ. ನಾವು ಪಾಠದಲ್ಲಿ ಇರುವ ಹೋಗುವ ಪಾತ್ರಗಳಷ್ಟೇ. ಇದೇ ಈ ವಚನದ ಭಾವ.